ನಿಮ್ಮ ಹತ್ರ ನಾನೇನು ಮಾತಾಡ್ತೀನಿ ಅಂತ ನಿಮ್ಗೆ ಅನ್ಸುತ್ತೆ? ನೀವು ಹೇಳೋದನ್ನ ನಾನು ಯಾಕೆ ಕೇಳಬೇಕು ಅಂತ ಅನ್ಸುತ್ತೆ? ಜಗತ್ತಿನ ಬಲಾಢ್ಯ ವ್ಯಕ್ತಿಗಳು ಜೀವನದೆದುರು ಸೋತು ಹೋಗ್ತಾರೆ. ಅದನ್ನ ಬಹಳ ಸುಲಭವಾಗಿ ಹೇಳ್ಬೋದು. ತುಂಬಾ ಸುಲಭವಾಗಿತ್ತು. ನನಗೆ ಭಯ ಯಾಕಿದೆ? ನಾನು ಯಶಸ್ವಿಯಾಗಿದ್ದೀನಿ, ಕಷ್ಟದ ಸಮಯ ಬಂದಿತ್ತು, ಅದನ್ನು ಎದುರಿಸಿದ್ದೀನಿ. ಆದರೆ ಭಯ ಯಾಕಿದೆ? ಯಾವುದಕ್ಕಾಗಿ ಭಯ? ಯಾರೋ ನನ್ನನ್ನು ಹೇಳಿ ಅಸಮರ್ಥ ಅನ್ಕೋತಾರೆ ಅನ್ನೋ ಭಯ. ನನಗದ್ರ ಭಯ ಯಾಕೆ? ನಾವಿದನ್ನು ಅರ್ಥ ಮಾಡ್ಕೋಬೇಕು. ಹಲವಾರು ಆಯಾಮಗಳಲ್ಲಿ ಇದನ್ನು ತುಂಬಾನೇ ತಪ್ಪಾಗಿ ಗ್ರಹಿಸಲಾಗಿದೆ, ಅಪಾರ್ಥ ಮಾಡಿಕೊಳ್ಳಲಾಗಿದೆ. ಅದು ಭಯ ಆಗಿರಲಿ, ಪ್ರೀತಿಯಾಗಿರಲಿ, ಕೋಪ ಅಥವಾ ಸಂತೋಷ ಆಗಿರಲಿ, ಅರ್ಥ ಮಾಡಿಕೊಳ್ಳಿ, ಇದು ಯಾವುದರದ್ದೋ ಬಗ್ಗೆ ಅಲ್ಲ, ಅದು ತನ್ನಿಂತಾನೇ ಇದೆ. ನೀವು ಭಯ ಪಡೋದಕ್ಕೆ ಅಲ್ಲೇನೋ ಇರಲೇಬೇಕು ಅಂತ ಇಲ್ಲ. ನೀವು ಪ್ರೀತಿಯಲ್ಲಿರೋಕೆ ಯಾರೋ ನಿಮ್ಮೊಂದಿಗೆ ಇರಲೇಬೇಕು ಅಂತ ಇಲ್ಲ. ನಿಮ್ಮ ಸಂತೋಷ ಅಥವಾ ನಿಮ್ಮ ತೊಳಲಾಟ ಯಾವುದ್ರದ್ದು ಬಗ್ಗೆ ಅಂತ ಅಲ್ಲ. ಸುಮ್ಮನೆ ಹಾಗೇ ತೊಳಲಾಡಬಹುದು. ನೀವು ಸುಮ್ಮನೆ ಹಾಗೇ ಸಂತೋಷವಾಗಿರಬಹುದು. ನೀವು ಸುಮ್ಮನೆ ನಿಮ್ಮಷ್ಟಕ್ಕೇ ಕೂತು ತುಂಬಾನೇ ಪ್ರೀತಿಯಿಂದಿರಬಹುದು. ಇಲ್ಲಿ ಕೂತು ಏನೂ ಇಲ್ಲದೇನೂ ಭಯದಲ್ಲಿರಬಹುದು. ಯಾಕಂದರೆ ಮನುಷ್ಯನ ಅನುಭವ ಹೊರಗಿನಿಂದ ಸೃಷ್ಟಿಯಾಗ್ತಾ ಇಲ್ಲ, ಮನುಷ್ಯನ ಅನುಭವ ಒಳಗಿನಿಂದ ಆಗ್ತಿದೆ. ಒಳಗಿನಿಂದ ಏನಾಗುತ್ತೋ ಅದು ಕೆಲವೊಮ್ಮೆ ಹೊರಗಿನ ಪ್ರಚೋದನೆಗಳನ್ನು ಕಂಡುಕೊಳ್ಳಬಹುದು. ಆದರೆ ಹೊರಗಿನ ಪ್ರಚೋದನೆಗಳು ಇಲ್ಲದೇನೂ ಅದನ್ನು ಮಾಡಿಕೊಳ್ಳಬಹುದು. ನೀವೆಲ್ಲ ಪರಿಣಿತರು ಅಲ್ವಾ? ಹೊರಗಿನ ಪ್ರಚೋದನೆಗಳಿಲ್ಲದೆ ನೀವು ನೋವನ್ನು, ಸಂತೋಷವನ್ನು, ತೊಳಲಾಟವನ್ನು, ಕೋಪವನ್ನು, ಪ್ರೀತಿ, ಭಯ ಏನು ಬೇಕಾದರೂ ಸೃಷ್ಟಿಸಬಹುದು. ಯಾಕಂದರೆ ಅನುಭವದ ನೆಲೆ ನಿಮ್ಮೊಳಗೆ ಇದೆ. ಈಗೇನೆಂದರೆ ನೀವು ಅಲ್ಲಿ ಕೂತಿಲ್ಲ, ಸುತ್ತ ತೆವಳುತ್ತಿದ್ದೀರಿ. ನೀವಲ್ಲಿ ಕೂತಿರಬೇಕು ಆ ಜಾಗದಲ್ಲಿ. ನೀವು ನಿಮ್ಮ ಅನುಭವದ ನೆಲೆಯಲ್ಲಿ ಕೂತಿದ್ರೆ ಅನುಭವದ ಸ್ವರೂಪ ಹೇಗಿರಬೇಕು ಅಂತ ನೀವು ನಿರ್ಧರಿಸ್ತೀರಿ. ನೀವು ಸುತ್ತ ತೆವಳತಾ ಇರೋದ್ರಿಂದ ಏನೋ ಆಕಸ್ಮಿಕವಾಗಿ ಆಗಬಹುದು. ನಮಗೊಂದು ನೆಪ ಸಿಗತ್ತೆ ಈ ವ್ಯಕ್ತಿಯಿಂದ ನಾನು ನರಳುತ್ತಿದ್ದೀನಿ ಅಂತ. ಅಲ್ಲಿ ಆ ವ್ಯಕ್ತಿ ಇಲ್ಲದಿದ್ರೆ ಇನ್ಯಾರನ್ನು ಹುಡುಕ್ತೀವಿ. ಆ ವ್ಯಕ್ತಿ ಇಲ್ಲ ಅಂದರೆ ಇನ್ಯಾರನ್ನೋ ಹುಡುಕ್ತೀವಿ, ಅದು ಇಲ್ಲ ಅಂದರೆ ಮತ್ತೇನನ್ನೋ ಹುಡುಕ್ತೀವಿ. ಹಾಗಾಗಿ ಇದು ಯಾವುದರದ್ದೋ ಬಗ್ಗೆ ಅಲ್ಲ. ಇದು ಏನೆಂದರೆ ನೀವು ನಿಮ್ಮ ಅನುಭವದ ನೆಲೆಯನ್ನು ನಿಮ್ಮ ಕೈಗೆತ್ತಿಕೊಂಡಿಲ್ಲ ಅಷ್ಟೇ. ನಿಮಗೊಂದು ನೆಪ ಬೇಕು ಮತ್ತು ಜಗತ್ತು ಕೊಡುತ್ತೆ. ನಿಮಗೆ ನೆಪಗಳನ್ನು ಒದಗಿಸೋದಕ್ಕೆ ಜಗತ್ತು ಉತ್ಸುಕವಾಗಿದೆ. ಹೌದು, ಬೇಕಾದಷ್ಟು ನೆಪಗಳನ್ನು ಕೊಡುತ್ತೆ. ಆದರೆ ನನ್ನ ನಂಬಿ, ನೀವು ಮರುಭೂಮಿಲಿ ಒಬ್ಬರೇ ಇದ್ದರೂ ಇವೆಲ್ಲ ಸಂಗತಿಗಳು ಆಗುತ್ತವೆ. ಸುತ್ತ ಯಾರೂ ಇಲ್ಲದೆ, ಜೀವನಕ್ಕೆ ಯಾವುದೇ ಅಪಾಯ ಇಲ್ಲದೆ ಇದ್ದರೂ, ಹೌದಾ ಅಲ್ವಾ? ಅಂದರೆ ಇದು ಜೀವನದ ಮೂಲಭೂತ ಲೋಪ. Instead of fixing myself, I want to fix the whole world. ನಮ್ಮನ್ನು ಸರಿ ಮಾಡಿಕೊಳ್ಳೋ ಬದಲು ಇಡೀ ಜಗತ್ತನ್ನು ಸರಿ ಮಾಡೋಕೆ ನೋಡ್ತೀವಿ. ನೀವು ಏನನ್ನೇ ಮಾಡಿ, ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೂಡ ಸಂಪೂರ್ಣವಾಗಿ ಸರಿಪಡಿಸೋಕಾಗೋಲ್ಲ. ನೂರಕ್ಕೆ ನೂರು, ಯಾವತ್ತಾದರೂ ನೂರಕ್ಕೆ ನೂರು ನಿಮಗೆ ಬೇಕಾದ ಹಾಗೆ ಇದ್ದವರು ಸಿಗ್ತಾರಾ? ಒಂದು ವೇಳೆ ನೀವು ಆ ರೀತಿಯ ಯಶಸ್ಸನ್ನು ಹುಡುಕುತ್ತಿದ್ರೆ ನೂರಕ್ಕೆ ನೂರು ನಿಮ್ಮ ಜೊತೆ ಮಾತ್ರ ಪ್ರಯತ್ನಿಸಬಹುದು, ಬೇರೆಯವರೊಂದಿಗೆ ಸೋಲ್ತೀರಿ. ಹೌದಾ ಅಲ್ವಾ?
ಯಾರನ್ನೇ ಪ್ರಯತ್ನಿಸಿ, ಖಂಡಿತ ಸೋಲ್ತೀರಿ. ಒಬ್ಬ ವ್ಯಕ್ತಿ ಮಾತ್ರ ಇದನ್ನು ನೂರಕ್ಕೆ ನೂರು ನೀವು ಬಯಸಿದ ಹಾಗೆ ಮಾಡ್ಕೋಬಹುದು. ಇದು ನೀವು ಅಂದುಕೊಂಡ ಹಾಗೆ ಆದರೆ ಭಯ, ನರಳಾಟ, ತೊಳಲಾಟ ಇವುಗಳ ಪ್ರಶ್ನೆನಾದರೂ ಎಲ್ಲಿರುತ್ತೆ? ಇದು ಪರಿಸ್ಥಿತಿಗಳಿಂದ ಆಗೋದಲ್ಲ, ಇದು ನಾವಿರೋ ಸ್ಥಿತಿಯಿಂದ ಆಗೋದು. ಯಾಕಂದರೆ ಈ ಜೀವಕ್ಕೆ ಯಾವ ರೀತಿ ಹೂಡಿಕೆಯೂ ಮಾಡಿಲ್ಲ. ಮೊದಲನೇದಾಗಿ ನಾವು ನಿರ್ಧರಿಸಬೇಕು, ನಾವು ಮನುಷ್ಯರ ಅಥವಾ ಮನುಷ್ಯ ಪ್ರಾಣಿನ ಅಂತ. ಪ್ರಾಣಿ ಮತ್ತು ಮನುಷ್ಯನ ನಡುವೆ ಇರುವ ವ್ಯತ್ಯಾಸ ಏನಂದರೆ, ಪ್ರಾಣಿ ಸುತ್ತ ಇರೋ ಎಲ್ಲದರ ಕಡೆಗೆ ವಿವಶತಾಪೂರ್ಣವಾದ ಪ್ರತಿಕ್ರಿಯೆಯ ಪರಿಣಾಮ, ಅದು ಪ್ರಾಣಿ. ಮನುಷ್ಯ ಅಂದರೆ ಹೇಗಿರಬೇಕು ಅಂತ ಗೊತ್ತಿರೋದು. ಹೇಗಿರಬೇಕು ಅಂತ ಗೊತ್ತಿದ್ರೆ ಆನಂದದಲ್ಲಿ ಇರ್ತೀರೋ ಅಥವಾ ಭಯ ಮತ್ತು ತೊಳಲಾಟಗಳಲ್ಲಿ ಇರ್ತೀರೋ? ನಿಮ್ಮ ಆಯ್ಕೆ ಏನು? ಆಯ್ಕೆ ಮಾಡಿ, ಈಗಲೇ ಆಶೀರ್ವದಿಸ್ತೀನಿ. ಖಂಡಿತವಾಗಿ ನಿಮ್ಮ ಆಯ್ಕೆ ಗರಿಷ್ಠ ಮಟ್ಟದ ಹಿತ ಅಲ್ವಾ? ಪಕ್ಕದ ಮನೆಯವರಿಗೆ ಏನು ಬಯಸ್ತೀರಿ ಅನ್ನೋದು ಬೇರೆ, ಆದರೆ ನಿಮಗೆ ಏನನ್ನು ಬಯಸ್ತೀರಿ ಅನ್ನೋದು ಅತ್ಯಂತ ಸ್ಪಷ್ಟ. ಗರಿಷ್ಠ ಮಟ್ಟದ ಮಧುರತೆ, ಅಷ್ಟು ಸರಳವಾದ ಸಂಗತಿ ಯಾಕೆ ಆಗ್ತಿಲ್ಲ? ಅದೀಗ ಆಗ್ತಿಲ್ಲ ಯಾಕಂದರೆ ನಿಮಗೆ ತುಂಬ ಸಂಕೀರ್ಣವಾದ ಯಂತ್ರನ ಕೊಟ್ಟಿದ್ದೀವಿ, ಆದರೆ ನೀವು ಅದರ ಬಳಕೆದಾರರ ಕೈಪಿಡಿಯನ್ನು ಓದೇ ಇಲ್ಲ. ಸುಮ್ಮನೆ ಹೇಗೋ ಬಳಸೋಕೆ ನೋಡ್ತೀರಿ. ಇಷ್ಟು ಸಂಕೀರ್ಣ ಯಂತ್ರನ ಹೇಗೋ ಆಕಸ್ಮಿಕವಾಗಿ ಬಳಸೋಕೆ ನೋಡಿದರೆ ಅದು ತುಂಬಾ ನೋವನ್ನುಂಟು ಮಾಡುತ್ತೆ. ಹಾಗಾಗಿ ಭಯ ಯಾವುದ್ರದ್ದೋ ಬಗ್ಗೆ ಅಲ್ಲ, ಭಯ ಯೋಚನೆಗಳನ್ನು ನಿರ್ವಹಿಸೋಕಾಗದ ನಿಮ್ಮ ಅಸಮರ್ಥತೆ ಅಷ್ಟೆ. ಅವು ನಿಮಗಿಂತ ಮುಂದೆ ಓಡ್ತಿವೆ. ಭಯ ಇನ್ನೂ ಆಗದೇ ಇರೋ ಸಂಗತಿಯ ಬಗ್ಗೆ ಇರೋದು ಅಲ್ವಾ? ಅಂದರೆ ಅದರ ಅರ್ಥ ನೀವು ಇಲ್ಲದೇ ಇರೋ ಸಂಗತಿಯನ್ನು ನರಳುತ್ತಿದ್ದೀರಿ. ಇಲ್ಲದೇ ಇರೋ ಸಂಗತಿಯನ್ನು ನರಳುತ್ತಿದ್ದೀರಂದರೆ ಅದಕ್ಕೆ ವೈದ್ಯಕೀಯವಾಗಿ ಕೆಟ್ಟ ಪದಗಳಿವೆ. ಇದು ಒಬ್ಬ ಮನುಷ್ಯನ ಬಗ್ಗೆ ಅಲ್ಲ, 99% ಮನುಷ್ಯರು ಅಕ್ಷರಶಃ ಈ ಸ್ಥಿತಿಯಲ್ಲಿದ್ದಾರೆ, ಬಹುಶಃ ಬೇರೆ ಬೇರೆ ಮಟ್ಟದಲ್ಲಿ. ಆದರೆ 99% ಮನುಷ್ಯರು ಈ ಸ್ಥಿತಿಯಲ್ಲಿದ್ದಾರೆ. ಅವರು ಇಲ್ಲದೇ ಇರೋ ಸಂಗತಿಗಳನ್ನು ನರಳುತ್ತಿದ್ದಾರೆ. 10 ವರ್ಷಗಳ ಹಿಂದೆ ಏನಾಗಿತ್ತೋ ಅದನ್ನು ಈಗಲೂ ನರಳುತ್ತಾರೆ. ನಾಡಿದ್ದು ಏನಾಗಬಹುದೋ ಅದನ್ನು ಈಗಲೇ ನರಳುತ್ತಾರೆ. 10 ವರ್ಷಗಳ ಹಿಂದೆ ಏನಾಗಿತ್ತೋ ಅದು ಈಗಿಲ್ಲ, ನಾಡಿದ್ದು ಏನಾಗಬಹುದೋ ಅದೂ ಈಗಿಲ್ಲ, ಆದರೆ ಏನು ಇಲ್ಲವೋ ಅದನ್ನು ನರಳುತ್ತಿದ್ದಾರೆ. ಈ ಎರಡು ಬಹುಮುಖ್ಯ ಮನಃಶಕ್ತಿಗಳಿಂದಾಗಿ ನಿಮ್ಮನ್ನು ಬೇರೆಲ್ಲ ಜೀವಿಗಳಿಂದ ಭಿನ್ನವಾಗಿಸೋ ಎರಡು ಮುಖ್ಯ ಸಾಮರ್ಥ್ಯಗಳು ಅಂದರೆ ನಿಮ್ಮಲ್ಲಿರೋ ಸ್ಪಷ್ಟವಾದ ನೆನಪಿನ ಶಕ್ತಿ ಮತ್ತು ಅದ್ಭುತವಾದ ಕಲ್ಪನಾ ಶಕ್ತಿ. ಈ ಎರಡು ಶಕ್ತಿಗಳು ನಿಮ್ಮಲ್ಲಿರೋ ಅತ್ಯುತ್ತಮ ಸಂಗತಿಗಳಿವು. ಬಹುತೇಕ ಜನರು ಇವುಗಳನ್ನು ನರಳುತ್ತಿದ್ದಾರೆ, ತಮ್ಮ ನೆನಪನ್ನು ನರಳುತ್ತಿದ್ದಾರೆ ಮತ್ತು ತಮ್ಮ ಕಲ್ಪನೆಯನ್ನು ನರಳುತ್ತಿದ್ದಾರೆ. ನಿಮ್ಮಲ್ಲಿರೋ ಅತ್ಯುತ್ತಮ ಸಾಧನಗಳಿವು. ಅಂದರೆ ಯಾವುದು ಅದ್ಭುತ ಒಳಿತಾಗಬೇಕಿತ್ತೋ, ಒಳಿತು ಅಂದಾಗ ಚಾರ್ಲ್ಸ್ ಡಾರ್ವಿನ್ ಗೊತ್ತಲ್ವಾ? ಹಲೋ, ಅವರು ನೀವೆಲ್ಲ ಮಂಗಗಳಾಗಿದ್ರಿ ಅಂದರು. ನಾನಲ್ಲ, ಅವರು. ನೀವೆಲ್ಲ ಮಂಗ ಆಗಿದ್ರಿ, ಈಗ ಮನುಷ್ಯರಾಗಿದ್ದೀರಿ ಅಂತ. ಅಂದರೆ ಮೂಲಭೂತವಾಗಿ ಈ ಭೂಮಿಯ ಮೇಲೆ ನೀವು ವಿಕಸನದ ಉತ್ತುಂಗ. ಒಪ್ಕೊಳ್ತೀರೋ ಇಲ್ವೋ? ವಿಕಸನದ ಉತ್ತುಂಗ ನೀವಾಗಿದ್ದರೆ ಅದರ ಅರ್ಥ ನೀವು ಗರಿಷ್ಠ ಮಟ್ಟದ ಸಾಮರ್ಥ್ಯಗಳೊಂದಿಗೆ ಬಂದಿದ್ದೀರಿ ಅಂತ. ಯಾಕಂದರೆ ಮನುಷ್ಯನಾಗಿರೋದರ ಅನೇಕ ಸಾಧ್ಯತೆಗಳಿವೆ. ಯಾಕಂದರೆ ಬೇರೆ ಪ್ರಾಣಿಗಳ ಹಾಗೆ ನಿಮ್ಮ ಜೀವನ ನಿಗದಿತವಾಗಿಲ್ಲ. ಪ್ರಾಣಿಗಳಂತೆ ನಿಗದಿತವಾಗಿಲ್ಲ ಅಂದಾಗ ಬೇರೆಲ್ಲ ಜೀವಿಗಳಿಗೆ ಪ್ರಕೃತಿ ಎರಡು ಗೆರೆ ಎಳೆದಿದೆ, ಅದರ ಮಧ್ಯೆಯೇ ಬದುಕಿ ಸಾಯುತ್ತವೆ. ಯಾಕೆ ಒಂದು ಪ್ರಾಣಿಯ ಜೀವನ ಅತ್ಯಂತ ಸರಳ ಮತ್ತು ಉತ್ತಮ ಅನಿಸುತ್ತೆ ಅಂದರೆ ಅಲ್ಲಿ ಯಾವುದೇ ಸಾಧ್ಯತೆಗಳಿಲ್ಲ. ಮನುಷ್ಯರು ನರಳುತ್ತಿರೋದು ತಮ್ಮದೇ ಸಾಧ್ಯತೆಗಳನ್ನು. ಆ ಸಾಧ್ಯತೆಗಳನ್ನು ನಾಶ ಮಾಡಿದರೆ
ನೀವು ಕೂಡ ಚೆನ್ನಾಗಿರ್ತೀರಿ. ನೀವು ಬಯಸಿದರೆ ಮೆದುಳಿನ ಒಂದು ಭಾಗನ ತೆಗಿಬಹುದು, ಶಾಂತಿಯಿಂದ ಇರ್ತೀರಿ, ನಿಮಗೆ ಭಯ ಆಗಲ್ಲ, ನರಳಾಟ ಆಗಲ್ಲ, ಆತಂಕ ಆಗಲ್ಲ, ನಿಮಗೇನೂ ಗೊತ್ತಾಗಲ್ಲ. ಹೌದು, ಮಾಡಬೇಕಾಗಿರೋದೇನೆಂದರೆ ಸಾಧ್ಯತೆಗಳನ್ನು ತೆಗೆಯೋದು. ಸಾಧ್ಯತೆಗಳೊಂದಿಗೆ ಸಮಸ್ಯೆಗಳು ಹೋಗುತ್ತವೆ. ಅಂದರೆ ಈಗ ಸಮಸ್ಯೆ ಆಗಿರೋದು ನಮ್ಮೊಳಗೆ ಅಡಕವಾಗಿರೋ ಅದ್ಭುತ ಸಾಧ್ಯತೆಗಳು, ಅವುಗಳನ್ನು ತೆಗೆದುಹಾಕೋಕೆ ನಿಮ್ಮ ಮೆದುಳನ್ನು ತೆಗಿಬಹುದು ಅಥವಾ ಅದನ್ನು ವಿಸ್ಕಿಯಲ್ಲಿ ಮುಳುಗಿಸಬಹುದು. ಎರಡು ರೀತಿಯಲ್ಲೂ ಮಾಡಬಹುದು. ಆ ಸಾಮರ್ಥ್ಯಗಳನ್ನು ತೆಗೆದುಹಾಕಿದರೆ ಚೆನ್ನಾಗಿರ್ತೀರಿ. ಅಂದರೆ ಸಮಸ್ಯೆ ಇಷ್ಟೆ, ಏನೂ ಬಹಳ ಸಂಕೀರ್ಣವಾದದ್ದನ್ನು ಕೊಟ್ಟಾಗ ನೀವು ಸ್ವಲ್ಪ ಸಮಯವನ್ನು ಅದಕ್ಕೆ ನೀಡಬೇಕು, ನೀವು ಬಳಸ್ತಿರೋ ಯಂತ್ರದ ಸ್ವರೂಪನ ಅರಿತುಕೊಳ್ಳೋಕೆ. ನೋಡಿ, ಕೆಲವರು ಈ ಕ್ಯಾಮ್ರಾಗಳನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ, ಅದು ಬಾಹ್ಯಾಕಾಶ ನೌಕೆ ಅಲ್ಲ, ಬಹಳ ಸರಳ ಯಂತ್ರ. ಆದರೆ ಅದನ್ನು ಪೂರ್ತಿ ತಿಳ್ಕೊಳ್ಳೋಕೆ ವರ್ಷಗಳಷ್ಟು ಸಮಯ ನೀಡಿರ್ತಾರೆ. ನೀವು ಹೋಗಿ ಅದನ್ನು ಬಳಸಿ, ಅದರಿಂದ ಏನಾಗುತ್ತೆ ಅಂತ ನೋಡಿ. ಕ್ಯಾಮರಾದಂತಹ ಸರಳ ಯಂತ್ರನೇ ಇರಲಿ, ಹೌದಾ ಅಲ್ವಾ? ಅವರು ತಮ್ಮ ಜೀವನನ ಹೂಡಿದ್ದಾರೆ, ಉತ್ತಮವಾಗಿ ತಿಳ್ಕೊಂಡಷ್ಟು ಉತ್ತಮವಾಗಿ ಬಳಸ್ತಾರೆ ಅಲ್ವಾ? ಇದರೊಂದಿಗೆ ಯಾಕೆ ಆಗಿಲ್ಲ? ಉತ್ತಮವಾಗಿ ತಿಳ್ಕೊಂಡಷ್ಟು ಉತ್ತಮವಾಗಿ ಬಳಸಬಹುದು ಅಲ್ವಾ? ನೀವಿದನ್ನು ನಿಜಕ್ಕೂ ಅರಿತುಕೊಂಡರೆ ಜನರು ನಿಮ್ಮನ್ನು ಆತ್ಮಜ್ಞಾನಿ ಅಂತಾರೆ.